ಹಲೋ, ಲರ್ನ್ ಇಂಗ್ಲಿಷ್ ಥ್ರೂ ಕನ್ನಡ, ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ. ವೆಲ್ಕಮ್ ಟು ಎನ್ ಎಂ ಚೆನ್ನ ವಿತ್ ಇಂಗ್ಲಿಷ್. ಹಲೋ ಗಾಯ್ಸ್, ಈ ಒಂದು ವಿಡಿಯೋದಲ್ಲಿ ಮನೆ ಕೆಲಸಗಳಿಗೆ ಸಂಬಂಧಿಸಿದ ಇಂಗ್ಲಿಷ್ ವಾಕ್ಯಗಳು ನೋಡ್ತೋಣ. ಇದನ್ನು ಇಂಗ್ಲೀಷ್ನಲ್ಲಿ ಏನಂತೇವೆ ಅಂತಂದ್ರೆ ಹೌಸ್ ಓಲ್ಡ್ ಚೋರ್ಸ್ ರಿಲೇಟೆಡ್ ಇಂಗ್ಲಿಷ್ ಸೆಂಟೆನ್ಸಸ್ ಅಂತ ಹೇಳ್ತೇವೆ. ರೈಟ್, ಹಾಗೆ ಕನ್ನಡದ ಮೂಲಕ ಇಂಗ್ಲೀಷ್ ಕಲಿತಾ ಹೋಗೋಣ. ಹಾಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಇನ್ನೊಂದು ವಿಡಿಯೋದಲ್ಲಿ ಪ್ರೋತ್ಸಾಹ ಮತ್ತು ಹುಮ್ಮಸ್ಸು ಸಿಗುತ್ತೆ. ರೈಟ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮನೆಯ ಕೆಲಸಗಳು ಹೌಸ್ ಓಲ್ಡ್ ಚೋರ್ಸ್. ಪಾತ್ರೆಗಳನ್ನು ತೊಳೆ ವಾಶ್ ದ ಡಿಶಸ್. ಕಾಫಿ ಮಾಡ್ತೀಯಾ? ವಿಲ್ ಯು ಮೇಕ್ ಕಾಫಿ? ನಿಮ್ಮ ಕೋಣೆಯನ್ನು ಅಚ್ಚುಕಟ್ಟಾಗಿ ಇರಿಸಿ. Tidy up your room. ನಾಳೆ ಬಟ್ಟೆ ಒಗೆಯುತ್ತೇನೆ. I will wash the clothes tomorrow. ಟೇಬಲ್ ಹೊಂದಿಸಲು ನೀವು ನನಗೆ ಸಹಾಯ ಮಾಡಬಹುದೇ? Can you help me set the table? ಹೊಸ ಪರದೆಯನ್ನು ಹಾಕಿ ಅಥವಾ ಹೊಸ ಕರ್ಟನ್ ಹಾಕಿ ಅಂತ ಹೇಳ್ತಿರ್ತೀವಿ. ಅದನ್ನು ಪುಟ್ ದ ನ್ಯೂ ಕರ್ಟನ್ಸ್. ಬಟ್ಟೆಗಳನ್ನು ಇಸ್ತ್ರಿ ಮಾಡು. ಐರನ್ ದ ಕ್ಲಾತ್ಸ್. ದಯವಿಟ್ಟು ತರಕಾರಿಗಳನ್ನು ಕತ್ತರಿಸು ಅಂತ ಹೇಳ್ತೀವಿ. ಪ್ಲೀಸ್ ಚಾಪ್ ದ ವೆಜಿಟೇಬಲ್ಸ್. ಬಟ್ಟೆಗಳನ್ನು ಮಡಚಿ. ಫೋಲ್ಡ್ ದ ಕ್ಲಾತ್ಸ್. ಮನೆ ಗ್ಯಾಸ್ ಮುಗಿದಿದೆ ಅಂತ ಇಂಗ್ಲೀಷ್ನಾಗ ಹೇಳಬೇಕು. ಅದನ್ನೇನತ್ತೆ, ದ ಗ್ಯಾಸ್ ಈಸ್ ಓವರ್. ನಿಮ್ಮ ಬಟ್ಟೆಗಳನ್ನು ತೆಗೆಯಿರಿ. ಪಿಕ್ ಅಪ್ ಯುವರ್ ಕ್ಲೋತ್ಸ್. ಊಟ ತಯಾರು ಮಾಡಿರಿ ಅಂತ ಹೇಳ್ತೀವಿ ಅನ್ಕೋರಿ. ಹಾಗೇನು ಮಾಡ್ತೀವಿ, ಪ್ರಿಪೇರ್ ದ ಫುಡ್ ಅಂತಕ್ಕಂಥದ್ದು. ಇವತ್ತು ಬಿರಿಯಾನಿ ರೆಡಿ ಮಾಡುತ್ತೇನೆ. ಟುಡೇ ಐ ವಿಲ್ ಪ್ರಿಪೇರ್ ಬಿರಿಯಾನಿ ಅಂತಕ್ಕಂಥದ್ದು. ಕಸವನ್ನು ಹೊರಗೆ ತೆಗೆದುಕೊಂಡು ಹೋಗು. ಟೇಕ್ ಔಟ್ ದ ಗಾರ್ಬೇಜ್. ಬಟ್ಟೆಗಳನ್ನು ಒಣಗಿ ಹಾಕು ಅಂತ ಹೇಳ್ತಿರ್ತೇವೆ. ಓಕೆ, ಹ್ಯಾಂಗ್ ಔಟ್ ದ ಕ್ಲಾತ್ಸ್ ಅಂತಕ್ಕಂಥದ್ದು. ಫ್ರಿಡ್ಜನ್ನು ಸ್ವಚ್ಛಗೊಳಿಸಿ ಅಥವಾ ಫ್ರಿಡ್ಜನ್ನು ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಅಂತ ಹೇಳ್ತೀವಿ ಅನ್ಕೋರಿ. ಕ್ಲೀನ್ ಔಟ್ ದ ಫ್ರಿಡ್ಜ್. ನಾನು ಚಪಾತಿ ಬೇಯಿಸುತ್ತಿದ್ದೇನೆ. ಐ ಆಮ್ ಬೇಕಿಂಗ್ ಚಪಾತೀಸ್ ಅಂತಕ್ಕಂಥದ್ದು. ರೈಟ್, ಹಾಗಾದರೆ ಎಲ್ಲ 15ಕ್ಕೂ ಹೆಚ್ಚು ವಾಕ್ಯಗಳು ಕಲಿತಾ ಹೋದ್ರಿ. ಹಾಗಾದರೆ ಈಗ ಪ್ರಾಕ್ಟೀಸ್ ಟೈಮ್. ಈ ಒಂದು ವಾಕ್ಯದಿಂದ ನಾನು ಹಿಂಗೆ ಕನ್ನಡದ ವಾಕ್ಯ ಕೊಡ್ತೇನೆ ಇಂಗ್ಲೀಷ್ನಲ್ಲಿ, ಏನಂತಾರೆ ಅಂತಕ್ಕಂಥದ್ದು ಕಾನ್ಶಿಯಲಿ ಕಾಂಟ್ ಮಾಡಿ. ರೈಟ್, ನಾಳೆ ಬಟ್ಟೆ ಒಗೆಯುತ್ತೇನೆ. ಬಟ್ಟೆಗಳನ್ನು ಇಸ್ತ್ರಿ ಮಾಡು. ಕಸವನ್ನು ಹೊರಗೆ ತೆಗೆದುಕೊಂಡು ಹೋಗು. ಈ ಎಲ್ಲ ವಾಕ್ಯಗಳು ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತಕ್ಕಂಥದ್ದು ಕಾನ್ಶಿಯಲಿ ಕಾಂಟ್ ಮಾಡಿ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ವಿಡಿಯೋ ಇಷ್ಟ ಆಯ್ತಾ ಲೈಕ್ ನೀಡಿ, ಹೆಚ್ಚು ಶೇರ್ ಮಾಡಿ, ವಿಷಯ ಇನ್ನೊಬ್ಬರು ತಿಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸಾಯಿನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.